प्रिय वीक्षकरे, राजकीय राजकारणीगळु, देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी येळु बीळु भूत वर्तमान भविष्य इवेल्ल महत्वपूर्ण राजकीय विषयगळोंदिगे ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಲೆನಾಡಿನ ಹೆಬ್ಬಾಗಿಲು ಆದಂತಹ ಶಿವಮೊಗ್ಗ ನಗರದ ಜಾತ್ಯತೀತ ಜನತಾದಳ ಪಕ್ಷದ ಹಿರಿಯ ಮುಖಂಡರು ಸುಮಾರು 30 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು 1993 ಇಸ್ವಿಯಿಂದಲೇ ವಿ ಎಸ್ ಎಸ್ ಎನ್ ನ ಅಧ್ಯಕ್ಷರಾಗಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೃಷಿ ಹಾಗೂ ಕೈಗಾರಿಕಾ ಉತ್ಪನ್ನ ಮಾರುಕಟ್ಟೆ ನಿಗಮದ ಎರಡನೇ ಬಾರಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ದುಗ್ಗಪ್ಪ ಗೌಡರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಓಕೆ ಗೌಡ್ರೆ, ಮೊಟ್ಟ ಮೊದಲನೇದಾಗಿ ತಮ್ಮ ಒಂದು ಇಲ್ಲಿಯವರೆಗಿನ ರಾಜಕೀಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ನಾನು 1993 ವಿ ಎಸ್ ಎನ್ ನಿರ್ದೇಶಕನಾಗಿ ಮೊದಲ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಇಲ್ಲಿವರೆಗೂ ವ್ಯವಸಾಯ ಸೇವಾ ಸಹಕಾರ ಸಂಘದ ಏಳಿಗೆಗೆ ಶ್ರಮಿಸ್ತಾ ಬಂದಿದ್ದೇನೆ. ಓಕೆ. ಅದರ ಮೇಲೆ 2009 ಡಿ ಸಿ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾಗಿ ಈಗಲೂ ಹಾಲಿ ನಿರ್ದೇಶಕನಾಗಿ ಮುಂದುವರೆದಿದ್ದೇನೆ. ಅದರ ಮೇಲೆ 2017 ಎ ಪಿ ಎಂ ಸಿ ನಿರ್ದೇಶಕನಾಗಿ ಆಯ್ಕೆಯಾಗಿ ಮೊದಲ ಬಾರಿಗೆ ಪ್ರಯತ್ನದಲ್ಲಿ ಅಧ್ಯಕ್ಷನಾಗಬೇಕಾಗಿತ್ತು, ಕಾರಣಾಂತರದಿಂದ ಎರಡನೇ ಬಾರಿಗೆ ಮತ್ತೆ ಅಧ್ಯಕ್ಷನಾಗಿ, ಅದರ ಮೇಲೆ ಮತ್ತೆ 20 ತಿಂಗಳ ಅವಧಿ ಮುಗಿದ ನಂತರ ಮತ್ತೊಮ್ಮೆ ಎರಡನೇ ಬಾರಿಗೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಓಕೆ. ತಾವು ಈ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಗೌಡ್ರೆ, ಮತ್ತು ಆ ಸಂದರ್ಭ ಹೇಗಿತ್ತು? 1993 ಸಹಕಾರ ಕ್ಷೇತ್ರದಿಂದ ಪಾದಾರ್ಪಣೆ ಮಾಡಿದ್ದೇನೆ. ಓಕೆ. ಅವತ್ತು ನಾವು ಹುಡುಗರಿದ್ದಾಗಲೇ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ ನಾವು. ಅವಾಗೆಲ್ಲ ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಜೆ ಎಚ್ ಪಟೇಲ್ ಅವರ ಅಂತ ಕಾಲದಲ್ಲಿ ನಾವು ಗುರುತಿಸ್ಕೊಂಡಿದ್ವಿ. ನಮಗೂ ಅವಾಗ ಜನಗಳಿಗೆ ಏನಾರ ಮಾಡ್ಬೇಕು ಅನ್ನೋ ಒಂದು ಹಂಬಲ, ಆಸಕ್ತಿ ಇತ್ತು. ಅವತ್ತು ಇತ್ತು ನಮ್ಮ ಜೊತೆ ಇರೋರಿಗೆ ಏನಾರು ಸಹಕಾರ ಮಾಡಬೇಕು, ನಮ್ಮ ಸಮಾಜದಲ್ಲಿ ಏನಾರು ಒಂದು ಗುರುತು ಮಾಡಬೇಕು ಅನ್ನೋ ಭಾವನೆಯಲ್ಲಿ ನಮ್ಮ ಸಮಾಜದಲ್ಲಿ ಗುರುತಿಸ್ಕೊಂಡೆ. ಈಗಲೂ ಭವಿಷ್ಯದಲ್ಲಿ ತಮಗೆ ಆಸಕ್ತಿ ಅಂತೂ ಇದೆ. ನಾನು ನಮ್ಮ ಜೊತೆ ಇರೋಂತರಿಗೆ ಸಹಕಾರ ಮಾಡಬೇಕು, ಕಷ್ಟದಲ್ಲಿ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಭಾವನೆ ಇದೆ. ಬೇರೆ ಯಾವುದೇ ದುರುದ್ದೇಶ ನನಗೆ ಇಲ್ಲ. ಓಕೆ ಗೌಡ್ರೆ, ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ತಾವು ತಮ್ಮ ಒಂದು ಆದರ್ಶ ಗುರುಗಳು ಯಾರಂತ ಹೇಳಕ್ ಇಷ್ಟಪಡ್ತೀರಾ? ನಾನು ಮೊದಲು ಸ್ಟಾರ್ಟಿಂಗ್ ನಾನು ರೈತ ಸಂಘದಲ್ಲಿ ರೈತ ಚಳುವಳಿ ಭಾಗವಹಿಸಿದ್ದೆ. ನಮ್ಮ ನಂಜುನ್ ಸ್ವಾಮಿ ಅವರೆಲ್ಲ ಮಾಡಿದಾಗ ರೈತ ಸಂಘದಲ್ಲಿ, ಅವತ್ತಿಂದ ನಮ್ಮ ದೇಶದ ಒಂದಿದು ಒಬ್ಬೊಬ್ಬರೇ ಅವತ್ತು ರೈತ ಸಂಘದವರು, ಅದ್ರ ಮೇಲೆ ಜನತಾ ಪಕ್ಷದ ದೇವೇಗೌಡ ಇರ್ಬೋದು, ರಾಮಕೃಷ್ಣ ಹೆಗಡೆ, ಜೆ ಎಚ್ ಪಟೇಲ್, ಹೀಗೆ ಬರ್ತಾ ಬರ್ತಾ ಸಹಕಾರಿ ಕ್ಷೇತ್ರಕ್ಕೆ ಬಂದ್ಮೇಲೆ ನಮ್ಮ ಗುರುಗಳು ಮಂಜಾತ್ಗೌಡರು. ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ಮುನ್ಯಾತ್ಗೌಡರು ಒಂದು ಹೆಮ್ಮರವಾಗಿಬಿಡಿದ್ರು. ಅವ್ರ ನೆರಳಲ್ಲಿ ನಾನು ಅವ್ರ ಗುರು ಅವರು, ಅದರ ಮೇಲಿನ ತದನಂತರ ಕುಮಾರಸ್ವಾಮಿಯವರು, ಜಾತ್ಯತೀತ ಜನತಾ ದಳದ JDS ಇವರು ಕುಮಾರಸ್ವಾಮಿಯವರ ಆದರ್ಶ ಭಾರಿ ಇಷ್ಟಪಡ್ತೆ. ತಾವು ಒಬ್ಬರು ಹೋರಾಟಗಾರರು ಕೂಡ, ಹೌದಾ? ಇಲ್ಲಿವರೆಗೂ ಯಾವ್ಯಾವ ಹೋರಾಟಗಳನ್ನು ತಾವು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ? ರೈತ ಸಂಘದಲ್ಲಿ ಭಾಗವಹಿಸಿದ್ದೀನಿ, ಅದರ ಮೇಲೆ ಸಹಕಾರಿ
ಕ್ಷೇತ್ರದಲ್ಲಿ ಅದ್ಬಿಟ್ಟು ರಾಜಕೀಯವಾಗಿ ಅಂತ ಗುರುತರಾದ ಏನು ನಾನು ಹೋರಾಟ ಅಂತದ್ದೇನು ಮಾಡಿಲ್ಲ ಅಂತ ಅವಕಾಶ ನನಗೆ ಒದ್ ಬಂದಿಲ್ಲ ಅಂತ ನನ್ನ ಭಾವನೆ. ಓಕೆ ಗೌಡ್ರೆ, ತಾವು 1993ರಿಂದಲೇ ವಿ ಎಸ್ ಎಸ್ ಎನ್ ನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಮುಂದುವರಿತಾನೆ ಇದ್ದೀರಾ, ಇಲ್ಲಿವರೆಗೂ ಹಾಲಿನ ತಾವು ಇದ್ದೀರಾ ಈಗ, ಅದ್ರ ಸಲುವಾಗಿ ಆ ಸಂಸ್ಥೆಯ ಸಲುವಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ತಾವು? ನಾನು 1993ರಲ್ಲಿ ವಿ ಎಸ್ ಎಸ್ ಎನ್ ಬಂದಾಗ ನಿಜವಾದ ವಿ ಎಸ್ ಎಸ್ ಎನ್ 1959ರಲ್ಲಿ ಉದ್ಭವ ಆಗಿದೆ ಉಳ್ಳಬೆಲೆಯಲ್ಲಿ. ಆ ವಿ ಎಸ್ ಎನ್ ಇಡೀ ಪಂಚಾಯತ್ 11 ಹಳ್ಳಿ ಬರುತ್ತೆ, ಅದು ಪೂರ್ತಿ ಯಾವುದೇ ರೀತಿಯ ಸಾಲ ಕೊಡೋ ಸೌಲಭ್ಯನೂ ಇಲ್ಲದಂತ ಪರಿಸ್ಥಿತಿ ಇತ್ತು. ನಾನು ಬಂದಾಗ ಅದು ಒಂದು ನ್ಯಾಯ ಬೆಲೆ ಅಂಗಡಿ ಒಂದು ನಡೆಸ್ತಾ ಇದ್ರು, ಅದು ಸದಾ ರೈತರಿಗೆ ಅಥವಾ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ದೊರಕ್ತಿರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾನು ಬಂದು ಅದ್ರ ಮೇಲೆ ಹಂತ ಹಂತವಾಗಿ ಆ ವಿ ಎಸ್ ಎನ್ ಸಾಲ ಸೌಲಭ್ಯ ರೈತರಿಗೆ ಸಕಾಲದಲ್ಲಿ ಕೊಡೋಂಥದ್ದು, ಮತ್ತೆ ತಿಳುವಳಿ ಮಾಡೋಂಥದ್ದು, ರೈತ ಕಾರ್ಮಿಕರಿಗೆ ನ್ಯಾಯ ಬೆಲೆ ಅಂಗಡಿಯಿಂದ ದವಸ ಧಾನ್ಯ ದೊರೆಯುವಂತ ಇಂಥ ಕಾರ್ಯಕ್ರಮ ಮಾಡಿ ಇವತ್ತು ನಾವು ಹೆಚ್ಚಿನ 2-3 ಕೋಟಿ ರೂಪಾಯಿ 2.70-3 ಕೋಟಿ ರೂಪಾಯಿ ರೈತರಿಗೆ ಸಾಲ ಕೊಟ್ಟಿದ್ದೀವಿ ಇವತ್ತಿಗೂ. ಈಗಾಗಲೇ ಕುಮಾರಸ್ವಾಮಿ ಅವರ ಪೀಡಲ್ಲಿ 3 ಬಾರಿ ಅವರಿಗೆ ಸಾಲ ಮನ್ನಾ ಆಗಿದೆ, ಸಿದ್ದರಾಮಯ್ಯ ಪೀಡಲ್ಲಿ ಸಾಲ ಮನ್ನಾ ಆಗಿದೆ. ಸುಮಾರು ನಮ್ಮಲ್ಲಿ 3-4 ಕೋಟಿ ರೂಪಾಯಿ ಅಷ್ಟು ರೈತರಿಗೆ ಅನುಕೂಲ ಆಗಿದೆ ಸಾಲ ಮನ್ನಾದಿಂದ. ವೆರಿ ಗುಡ್. ಆಮೇಲೆ ಡಿ ಸಿ ಸಿ ಬ್ಯಾಂಕ್ ನ ಹಾಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾನೆ ಇದ್ದೀರಾ, ಇಲ್ಲಿವರೆಗೂ ಇಲ್ಲೂ ಹಾಲಿ ಈಗಲೂ ಮಾಡ್ತಾ ಇದ್ದೀರಾ, ಈ ಡಿ ಸಿ ಸಿ ಬ್ಯಾಂಕ್ ನ ಸಲುವಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅದೇ ಡಿ ಸಿ ಸಿ ಬ್ಯಾಂಕ್ ರೈತ ಬ್ಯಾಂಕ್ ಆಗಿದ್ದು ಸಹಕಾರ ಕ್ಷೇತ್ರದಲ್ಲಿ ಮುಂಜಾತವರು ಆದಷ್ಟು ಎತ್ತರದಲ್ಲಿದ್ದಾರೆ, ಇಡೀ ಸ್ಟೇಟ್ ಅಲ್ಲಿ ಒಂದು ಮಾದರಿ ಆಗಿದ್ದಾರೆ. ಅಲ್ಲೂ 7 ಬೀಳುಗಳಿದ್ದಾವೆ, ಅದರೊಳಗೂ ನಾವು ಏನು ರೈತರಿಗೆ ಸಲ್ಲಬೇಕಾಗಿದ್ದು ನ್ಯಾಯಯುತವಾದ ಸಾಲ ಸೌಲಭ್ಯ ಮತ್ತು ಸಹಕಾರಗಳನ್ನು ಕೊಡ್ತಾ ಇದ್ದೀವಿ ಡಿ ಸಿ ಬ್ಯಾಂಕ್ ಅಲ್ಲಿ. ಓಕೆ, ಎಲ್ಲ ಒಂದು ಯಾವುದೇ ಪಕ್ಷಪಾತ ಇಲ್ಲದೆ ಒಮ್ಮತದಲ್ಲಿ ನಾವು ಅಲ್ಲಿ ಕಾರ್ಯ ಮಾಡ್ತಾ ಇದ್ದೀವಿ. ಓಕೆ, ಈಗ ಈ ಹಿಂದೆ 20 ತಿಂಗಳುಗಳ ಕಾಲಾವಧಿಯನ್ನು ತಾವು ಎ ಪಿ ಎಂ ಸಿ ಅಲ್ಲಿ ಮುಗಿದು ಬಿಟ್ಟು ಮತ್ತೆ ನೂತನವಾಗಿ ಮತ್ತೆ ಅಧ್ಯಕ್ಷರಾಗಿದ್ದೀರಾ, ಇದರ ಬಗ್ಗೆ ನಾನು ನಿಮಗೆ ಕೇಳೋದೇನಂದ್ರೆ ಈ ಹಿಂದೆ 20 ತಿಂಗಳು ತಾವು ಒಂದು ಆಡಳಿತ ನಡೆಸಿದ್ರಲ್ಲ, ಆ ಒಂದು ತಮ್ಮ ಒಂದು ಅವಧಿಯಲ್ಲಿ ತಾವು ಏನೇನು ಕಾರ್ಯನಿರ್ವಹಣೆ ಮಾಡಿದ್ದೀರಾ ಎ ಪಿ ಎಂ ಸಿಯಲ್ಲಿ ಅಂತ? ಎ ಪಿ ಎಂ ಸಿಲಿ ಏನಾಗುತ್ತೆ ಅಂದರೆ ಎ ಪಿ ಎಂ ಸಿ ನಾನು ಮೊದಲು ಬಂದಾಗ ಎ ಪಿ ಎಂ ಸಿ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆದರೆ ತಿಳ್ಕೊಂತ ಹೋದಾಗ ಅಲ್ಲಿ ಏನಿದೆ, ಕಾನೂನು ಪೂರ್ತಿ ಸರ್ಕಾರದ ಆದೇಶದಲ್ಲಿದೆ. ನಾವು ಪ್ರತಿನಿಧಿಗಳಾಗಿ ಅಲ್ಲಿ ಹೋಗ್ತೀವಿ, ನಾ ಅಲ್ಲಿ ನಾವು ಒಂದು ಅನುಪಾಲನೆ ಮಾಡಲಿಕ್ಕೆ ಒಂದು ವರದಿ ಸಿದ್ಧಪಡಿಸಬಹುದು, ಆದರೆ ಎಲ್ಲ ರೂಪುರೇಷೆಗಳು ಸರ್ಕಾರದ ವತಿಯಲ್ಲೇ ಆಗ್ಬೇಕು. ನಾವೊಂದು ಒಂದು ಕಾರ್ಯ ಮಾಡ್ತೀವಿ ಅಂದ್ರೆ ಅದು ಪರ್ಮಿಷನ್ನು ಸರ್ಕಾರನೇ ಒಬ್ಬ ನಿರ್ದೇಶಕರು ಕೊಡಬೇಕು, ಡೈರೆಕ್ಟ್ ಸ್ಟೇಟಿಗೆ ಒಬ್ಬರಿರ್ತಾರೆ. ಅಲ್ಲಿ ಏನಾಗುತ್ತೆ, ಎ ಪಿ ಎಂ ಸಿ ಒಳಗೆ ಒಂದು ಸೆಸ್ ಕಲೆಕ್ಟ್ ಅಂತ ಮಾಡ್ತೀವಿ ನಾವು ರೈತರಿಗೆ, ರೈತರಿಂದ ಸುಮಾರು ಸ್ಟೇಟಲ್ಲೇ 2ನೇದು ನಮ್ಮ ಎ ಪಿ ಎಂ ಸಿ ಶಿವಮೊಗ, ಇಡೀ ಸ್ಟೇಟಿಗೆ 2ನೇ ಸ್ಟೇಟ್ ಎ ಪಿ ಎಂ ಸಿ. ಇಲ್ಲಿ ಭಾರಿ ದುಡ್ಡು ಬರುತ್ತೆ, ಅಡಿಕೆ ವ್ಯಾಪಾರ ಜಾಸ್ತಿ ಇದೆ, ಸೆಸ್ಸು ಚೆನ್ನಾಗಿ ಕಲೆಕ್ಟ್ ಆಗುತ್ತೆ. ನಮಗೆ ಏನು ಹೇಳಿದೆ, ಕಾನೂನು ಏನು ಹೇಳುತ್ತೆ, ನಾವು ರೈತ ಪ್ರತಿನಿಧಿಗಳಾಗಿ ಒಳಗೋಗ್ತೀವಿ, ನಾ ಅಲ್ಲಿ ರೈತರಿಗೆ ನಾವು ಬೆಲೆಗಳ ಬಗ್ಗೆ ಮಾತಾಡ್ಬೋದು, ವಿನಾ ಅಲ್ಲಿ ಬರುವಂತಹ ಹಣ ಆಗಲಿ ರೈತರು ಪರವಾಗಿ ಖರ್ಚು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ನಮಗೇನು ಹೇಳ್ತಾರೆ, 100 ರೂಪಾಯಿ ಕಲೆಕ್ಟ್ ಆದರೆ 10 ಪೈಸೆ ಮಾತ್ರ ನಾವು ಹೊರಗಡೆ ರೈತರಿಗೆ ಸಂಪರ್ಕ ರಸ್ತೆಗಳನ್ನ ಅಥವಾ ಕಣಗಳನ್ನ ಇಂಥ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಮತ್ತು ಸರ್ಕಾರದ ಅನುದಾನಗಳು ಬರೋಂಥ ಗೋಡೌನ್ಗಳು, ಎಸ್ ಡಬ್ಲ್ಯೂ ಯಾವ ಒಂದು ಸ್ಕೀಮ್, ಆ ಸ್ಕೀಮಲ್ಲಿ ಗೋಡೌನ್ಗಳು ಕೊಟ್ಟರೆ ಅಂಥದನ್ನ ಕಾರ್ಯ ಮಾಡ್ಬೋದು ಸರ್ಕಾರ ಅನುದಾನ ಕೊಟ್ಟರೆ ಮಾತ್ರ. ಇದು ಯಾವುದೂ ಇಲ್ಲ, ಇಲ್ಲಿ ಏನೇ ಮಾಡೋದಾದ್ರೂ ನಾವು ಒಂದು ಪರ್ಮಿಷನ್ ಡೈರೆಕ್ಟ್ ಅಂತ ಪಡಿಬೇಕು, ಮತ್ತು ನಮ್ಮ ಬರುವಂಥ ಹಣವನ್ನು ನಾವು ವ್ಯವಸ್ಥಿತವಾಗಿ ಎ ಪಿ ಎಂ ಸಿ ಯಾರೊಳಗೆ ಮಾಡಬೇಕು, ಬೇರೆ ಎಲ್ಲೂ ಹೊರಗಡೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ಮತ್ತೊಂದು ಸೆಸ್ಸು ಅಷ್ಟೇ, ನ್ಯಾಯಯುತವಾಗಿ ಇನ್ನೂ ಹೆಚ್ಚಿಗೆ ಸೆಸ್ ಬರಬೇಕು. ಸರ್ಕಾರ ಇದಕ್ಕೆ ಕಾನೂನ ಸರಿಯಾಗಿ ತಂದುಬಿಟ್ಟು ಮಾಡಿದ್ರೆ ಒಳ್ಳೆಯ ಉತ್ಪತ್ತಿ ಇದೆ, ಬಟ್ ರೈತರಿಗೆ ಒಳ್ಳೆಯ ನ್ಯಾಯ ದೊರಕುತ್ತೆ. ಅದು ಬಿಟ್ಬಿಟ್ಟು ಈಗ ಹೊಸ ಅಮೆಂಡ್ಮೆಂಟ್ ಪ್ರಕಾರ ಏನೋ ಸೆಸ್ಸು ಲೆಸ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನ ಅನ್ಬೋದಲ್ಲಿ. ನಾವು ಇಲ್ಲಿವರೆಗೂ 20 ತಿಂಗಳ ಕಾಲಾವಧಿಯಲ್ಲಿ ನಾನು ನಿರ್ವಹಿಸ್ಕೊಂಡಾಗ ನನ್ನ ಎ ಪಿ ಎಂ ಸಿಯಲ್ಲಿ ಸುಮಾರು ಹಣ ಇತ್ತು. ಅದು ನಾವು ಆಗಲೇ ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ, 60 ರಸ್ತೆಗಳನ್ನ ಮಾಡಿದ್ದೀವಿ, ಸುಮಾರು ಒಂದು 70 ರಸ್ತೆಗಳನ್ನ ನಮ್ಮ ತಾಲೂಕಿನಲ್ಲಿ ಮಾಡಿದ್ವಿ, ಶಿವಮೊಗ್ಗ ತಾಲೂಕಿನಲ್ಲಿ ರೈತರಿಗೆ ಸಂಪರ್ಕ ರಸ್ತೆಗಳನ್ನ, ಕಣಗಳು ಮಾಡಿದ್ದೀವಿ ಒಂದು 7-8 ಕಣಗಳು ಮಾಡಿದ್ದೀವಿ. ಮತ್ತೊಂದು ಒಳಗಡೆ ಯಾರೊಳಗಡೆ ಗೋಡೌನ್ಗಳು ಕಟ್ಟಿರೋ ಅಂತ ಕೆಲಸ, ಕಾಂಕ್ರೀಟ್ ರಸ್ತೆಗಳು, ಮತ್ತು ಈ ಒಂದು ಹೊಸದಾಗಿ ಸೋಲಾರ್ ಒಂದು ಮಾಡಿದ್ವಿ. ಇಡೀ ಮಾದರಿ ಇಡೀ ಸ್ಟೇಟಲ್ಲಿ ಮಾದರಿಯಾಗಿ 2 ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ 185 ಕೆ ವಿ ವಿದ್ಯುತ್ ಉತ್ಪಾದನೆ ಒಂದು ಸೋಲಾರ್ ಪ್ಯಾಕ್ ಇದು ಮಾಡಿದ್ದೀವಿ, ಸದ್ಯದಲ್ಲಿ ಅದನ್ನ ಉದ್ಘಾಟನೆ ಮಾಡ್ತೀವಿ. ಇದು ನನ್ನ ಪೀಡಲಾದಂಥದ್ದು. ಇನ್ನು ನಮ್ಮ ಮುಂದಿನ ಇನ್ನು 20 ತಿಂಗಳೊಳಗೆ ನನ್ನ ಆಸೆ ಇದೆ, ಕೆಲವೊಂದು ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತೇಳಿ, ನಮ್ಮಲ್ಲಿ ಸಾಕಷ್ಟು ಹಣ ಇದೆ, ಮತ್ತೊಂದು ಗೋಡೌನ್ಗಳು ಮಾಡಬೇಕು ಅಂತೇಳಿ. ಈಗ ನಾವೊಂದು 100 ಎಕರೆ ಜಾಗ ತಗೊಂಡು ಹೈವೇ ಮಾರ್ಕೆಟ್ ಮಾಡಬೇಕು ಅಂತಿದ್ವಿ, ಬಟ್ ಅದು ಈಗಿನ ಸರ್ಕಾರದ ನೀತಿ ನೋಡಿದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ
ಪ್ರೈವೇಟ್ ಮಾರ್ಕೆಟ್ಗಳನ್ನು ಮಾಡ್ಕೊಬೋದು ಅನ್ನೋದ್ರಿಂದ ಎ ಪಿ ಎಂ ಸಿಗಳಿಗೆ ಸೆಸ್ಸು ಬರೋದು ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಇರೋಂಥ ಇದರಲ್ಲೇ ವ್ಯವಸ್ಥೆಯೊಳಗೆ ಎ ಪಿ ಎಂ ಸಿ ಉತ್ತಮ ಮಾರ್ಗದಲ್ಲಿ ನಿರ್ಸ್ಬೇಕು ಅನ್ನೋ ನಮ್ಮ ಭಾವನೆ. ವೆರಿ ಗುಡ್. ಓಕೆ ಗೌರವ್, ತಾವೊಬ್ರು ರೈತಾಪಿ ಕುಟುಂಬದವರಾದ್ದರಿಂದ ರೈತರ ಪರ ತಮ್ಮಲ್ಲಿರ್ತಕ್ಕಂಥ ಕಾಳಜಿ, ನಾವು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಸರ್ಕಾರ ಯಾವುದೇ ಒಂದು ಪಾಲಿಸಿನ ಮಾಡ್ಬೋದು, ಅದನ್ನ ಅನುಪಾಲನೆ ಮಾಡೋದು ನಮ್ಮ ಕೈಲಿದೆ, ನಾವು ಅದನ್ನ ಯೋಚನೆ ಮಾಡಬೇಕು. ಈಗ ಎ ಪಿ ಎಂ ಸಿ ಮಾಡಿರ್ಬೋದು ಅಥವಾ ಸರ್ಕಾರದ ಸ್ಕೀಮ್ಗಳಿರ್ಬೋದು, ಯಾವುದೇ ಬಂದರೂ ಯಾವ ರೀತಿ ತಲುಪುತ್ತೆ, ನಾವು ಯಾವ ರೀತಿ ಅದನ್ನ ಯೂಸ್ ಮಾಡ್ಕೊಬೇಕು ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಸರ್ಕಾರ ಅಂದರೆ ನಮ್ಮದು, ನಾವು ಮಾಡುವಂಥ ಸೆಸ್ ಇರ್ಬೋದು ಅಥವಾ ಟ್ಯಾಕ್ಸ್ ಇರ್ಬೋದು, ಇದರಿಂದ ನಡೆಯುವಂಥ ಸರ್ಕಾರ, ಅವರು ಮಾಡುವ ಪಾಲನೆ ಎಲ್ಲವೂ ಆದೇಶ ಅಲ್ಲ, ನಾವು ಅವ್ರು ಮಾಡಿದ ಪಾಲಿಸೋದೇ ನಮ್ಮ ಒಂದು ಕರ್ತವ್ಯ ಅಂತ ನನ್ನ ಭಾವನೆ. ರೈತರು ಇದ್ರ ಬಗ್ಗೆ ನಿಗಾ ವಹಿಸಬೇಕು, ಯಾರೋ ಏನೋ ಮಾಡಿದ್ರು ನಾವು ಯಾಕೆ ಸರ್ಕಾರದ ದುಡ್ಡಿದು ಇದು ಹೋಗಲಿ ಬಿಡು ಅನ್ನೋ ಭಾವನೆ ಜನರಲ್ಲಿ ಬರಬಾರ್ದು. ರೈತರು ಇದು ಎಚ್ಚೆತ್ಕೊಂಡ್ರೆ ಮಾತ್ರ ಮುಂದೆ ನಮ್ಮ ಮಕ್ಕಳದ್ದು ನಮ್ಮ ಮರಿಮಕ್ಕಳಿಗೆ ನಾವು ಒಳ್ಳೆ ಭಾವನೆ ಹೇಳ್ಕೊಡ್ಬೋದು. ಅದು ಬಿಟ್ಬಿಟ್ಟು ಇದೇ ರೀತಿ ನಾವು ಮಾಡ್ತಾ ಹೋದ್ರೆ ರಾಜಕಾರಣಿಗಳು ಅವರೊಟ್ಟಿಗೆ ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ, ನಮ್ಮಲ್ಲಿ ರೈತರು ಹೇಳಿಯಾಗ ಸಾಧ್ಯತೆ ಇಲ್ಲ. ನಾವು ಒಟ್ಟಾಗಬೇಕು. ನಮ್ಮ ಏನು, ನಮ್ಮ ಇದರಲ್ಲಿ ನಮ್ಮ ಪ್ರತಿನಿಧಿ ಏನು, ನಾವೇನು ಪ್ರತಿಪಾದಿಸ್ಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ತಿಳುವಳಿಕೆ ಬರೋವರೆಗೂ ರೈತರು ಮುಂದೆ ಹೋಗೋದು ಭಾರಿ ಕಷ್ಟ ಇದೆ. ಹೌದು, ನಿಜ. ಓಕೆ ಗೌಡ್ರೆ, ತಮ್ಮ ರಾಜಕೀಯದ ಆದರ್ಶ ಗುರುಗಳಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ಅವರಾಗಲಿ ಹಾಗೂ ಮಂಜುನಾಥ್ ಗೌಡ್ರ ಆಗಲಿ, ಇವರಿಬ್ಬರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ ನಾವು ಒಂದು ಮಾಧ್ಯಮದ ಮುಖಾಂತರ? ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಎಚ್ ಡಿ ಕುಮಾರಸ್ವಾಮಿ ಅವರು ನೇರ ನುಡಿಯ ಮನುಷ್ಯರು, ಬಟ್ಟು ರೈತರಿಗೆ ಮಾಡಬೇಕು ಅನ್ನೋ ಒಂದು ಹಂಬಲ ಅವರಲ್ಲಿದೆ, ಅದನ್ನ ನಾವು ಗುರುತಿಸಲು ವಿಫಲ ಆಗಿದ್ದೀವಿ ಅಂತ ನಮ್ಮ ಭಾವನೆ. ನಮ್ಮ ಕರ್ನಾಟಕದ ರೈತರು ಅವ್ರನ್ನ ಗುರುತಿಸಲು ವಿಫಲ ಆಗಿದ್ದೀವಿ ಅಂತ ನನ್ನ ಭಾವನೆ. ಇಲ್ಲಿ ಏನಾಗಿದೆ, ಇದು ಜಾತಿ ಜಾತಿ ಜಾತಿಗಳ ರಾಜಕಾರಣ ಆಗಿಬಿಟ್ಟಿದೆ. ನಿಜವಾದ ಒಬ್ಬ ಯಂಗ್ ರಾಜಕಾರಣಿ, ನಿಜವಾದ ಸಿ ಎಂ ಅಂದರೆ ಕುಮಾರಸ್ವಾಮಿ ಅನ್ನ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಏಕೆಂದರೆ ನಮ್ಮ ಜಾತಿಯರು ಇರ್ಬೋದು ಅಂತ ಅಲ್ಲ, ರಾಜಕಾರಣದಲ್ಲಿ ಯಾರನ್ನ ಕೇಳಿದ್ರು ಗೊತ್ತಿರೋರು ಕುಮಾರಸ್ವಾಮಿ ಸಿ ಎಂ ಆಗಬೇಕು ಅಂತಾರೆ ವಿನಃ, ಬಟ್ ಮಾಡೋದು ಹೇಗೆ ಅಂತ ಯಾರು ಪ್ರಯತ್ನ ಪಡಲ್ಲ. ಇದು ನಮ್ಮ ಅವರೇ ಹಿನ್ನಡೆ ಅಂತ ನನ್ನ ಭಾವನೆ. ಇನ್ನು ಮಂಜುನಾಥ್ ಗೌಡರು ಆಕ್ಚುಲಿ ಅವಯ್ಯ ಭಾರಿ ಟ್ಯಾಲೆಂಟೆಡ್, ಒಂದು ಕೆಲಸ ಮಾಡೋದು ಅವರಂಥ ಬುದ್ಧಿವಂತರ ನಾನು ನನ್ನ ಜೀವನದಲ್ಲಿ ನೋಡಿಲ್ಲ ಅಂತ ಹೇಳಬಲ್ಲೆ. ಯಾಕೆಂದರೆ ಎಲ್ಲ ಬುದ್ಧಿವಂತಿಕೆ ಇದೆ, ಬಟ್ ಅವರು ಹೋಗುವ ಅವರಿಗೆ ರಾಜಕಾರಣದ ಒಂದು ಇದಿದೆ, ಕಾನ್ಸೆಪ್ಟ್ ಇದೆ, ನಾನೊಂದು ಎಮ್ ಎಲ್ ಎ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಬಟ್ ಆ ಕಾನ್ಸೆಪ್ಟು ಅವರಿಗೆ ಈಡೇರ್ತಿಲ್ಲ. ಸಹಕಾರಿ ಕ್ಷೇತ್ರದಲ್ಲೂ ಅಷ್ಟೇ, ಭಾರಿ ತಿಳ್ಕೊಂಡಿದ್ದಾರೆ, ಇಡೀ ಸ್ಟೇಟಲ್ಲಿ ಒಂದು ಮಾದರಿಯ ಸಹಕಾರಿ ಇದ್ದಾರೆ ಅವರು. ಇನ್ನು ಅವರ ಇದನ್ನ ಸರ್ಕಾರದವರು ಅವ್ರ ಗೈಡೆನ್ಸ್ ತಗೊಂಡು ಇನ್ನೂ ಸಹಕಾರ ಇದಕ್ಕೆ ಉತ್ತಮ ಮಾಡ್ಬೋದು ಅಂತ ನಮ್ಮ ಭಾವನೆ. ನಮಗೆ ನೋಡಿದಾಗೆ ಭಾರಿ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಮಾರ್ಗದರ್ಶನ ಇದೆ ಅವರಿಗೆ. ಇಂಥ ವ್ಯಕ್ತಿಗಳು ನಮಗೆ ಆದರ್ಶ ಗುರುಗಳಾಗಿದ್ದಾರೆ, ನಮಗೂ ಒಂದು ಹೆಮ್ಮೆ. ಅವರ ಒಳ್ಳೆಯ ಗುಣಗಳನ್ನ ನಾವು ತಗೊಳ್ಳೋಣ, ನಾವು ಮಾದರಿ ಆಗೋಣ ಅಂತ ನನ್ನ ಭಾವನೆ. ಗೌರವ್, ತಮಗೆ ಎರಡನೇ ಬಾರಿ ಮತ್ತೆ ಆಯ್ಕೆ ಮಾಡಿರ್ತಕ್ಕಂತಹ ತಮ್ಮ ಎಲ್ಲ ಎ ಪಿ ಎಂ ಸಿ ಸದಸ್ಯರುಗಳಿಗೆ ನಮ್ಮ ಮಾಧ್ಯಮದ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ತಾವು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ನಾನು ಈ ಎರಡನೇ ಬಾರಿ ಆಗಿರೋದು ನಿಜವಾದ್ರು ನನ್ನ ಒಂದು ಸಂತೋಷದ ಪರಮಾವಧಿ ಅಂತ, ಯಾಕೆಂದರೆ ನನಗೂ ಕನಸು ಗೊತ್ತಿರಲಿಲ್ಲ ನಾನು ಆಗ್ತೀನಿ ಅನ್ನ, ಅದೇ ಪ್ರಯತ್ನದಲ್ಲಿದ್ದೆ ಇದೆಲ್ಲ. ಇವತ್ತು ನಾನು ಎರಡನೇ ಬಾರಿ ಅಧ್ಯಕ್ಷ ಆಗಿದ್ದೀನಿ, ನನ್ನ ಇಡೀ ಕ್ಷೇತ್ರದ ಜನತೆಯ ಒಂದು ಋಣ ಮತ್ತು ನಾನು ಮಾಡುವ ಕಾರ್ಯದ ಪ್ರಾಮಾಣಿಕತೆಗೆ ಅಂತ ನಾನು ಭಾವಿಸಿದ್ದೀನಿ. ಇದನ್ನ ನಾನು ನಿಮ್ಮ ಋಣ ತೀರಿಸಲು 20 ತಿಂಗಳು ಸತತ ಪ್ರಯತ್ನ ಮಾಡಿ ನಿಮ್ಮ ಋಣ ತೀರ್ಸಕ್ಕೆ ನಾನು ಬದ್ಧ ಇರ್ತೀನಿ ಅಂತ ಹೇಳ್ತಾ ಈ ಮೂಲಕ ಧನ್ಯವಾದಗಳು. ಕೊನೆಯದಾಗಿ ತಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ಯುವ ಪೀಳಿಗೆಗೆ ತಾವೊಬ್ರು ಹಿರಿಯ ನಾಯಕರಾದ್ದರಿಂದ, ಜೆ ಡಿ ಎಸ್ ಪಕ್ಷದ ಹಿರಿಯ ನಾಯಕರಾದ್ದರಿಂದ ಒಂದು ಯುವ ಪೀಳಿಗೆಗೆ ತಮ್ಮ ಕಡೆಯಿಂದ ಒಂದು ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀರಿ? ಇವತ್ತು ಯುವ ಪೀಳಿಗೆ ಏನಾಗಿದೆ ಅಂದರೆ, ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ರಾಜಕಾರಣದ ನಮ್ಮದ ಒಂದು ಭಾಗ ಅಂತ ತಿಳ್ಕೊಬೇಕು. ಅವರು ಇವತ್ತು ಏನೇ ಮಾಡದಿದ್ರು ನಾವು ನಮ್ಮಿಂದ ದೇಶವನ್ನ ಭಾವನೆ ಅವರಲ್ಲಿ ಬರೋದು ಹೊರತು ಇವತ್ತಿನ ಚಟಕ್ಕೋಸ್ಕರ ಅಥವಾ ಇವತ್ತಿನ ಒಂದು ಕ್ಷಣಿಕಕ್ಕೋಸ್ಕರ ಅಲ್ಲ. ರಾಜಕೀಯದ ಇತಿಹಾಸ ಸುಮಾರು ನಮಗೆ 72-75 ವರ್ಷ ಸ್ವತಂತ್ರ ತಂದುಕೊಟ್ಟಿದೆ. ಅವತ್ತಿನ ನಾವು ನಮ್ಮ ರಾಜಕಾರಣ ನೋಡಬೇಕು, ಮುಂದೆ ಇದನ್ನ ಯಾವ ರೀತಿ ತಗೊಂಡೋಗ್ಬೇಕು, ನಮ್ಮ ಭವಿಷ್ಯ ಏನು ಅನ್ನೋದು ಯೋಚನೆ ಮಾಡಬೇಕು. ಇವತ್ತಿನ ಕ್ಷಣಕ್ಕೋಸ್ಕರ ಮಾಡೋ ರಾಜಕಾರಣ ಅಲ್ಲ. ಇನ್ನು ತಿಳ್ಕೊಂಡು ನೀವೆಲ್ಲ ಒಟ್ಟಾದರೆ ನಮ್ಮ ದೇಶ ಬಲಿಷ್ಠವಾಗಿ ಕಟ್ಬೋದು, ನಮ್ಮ ರಾಜ್ಯನ ಕಟ್ಬೋದು ಅಂತ ನಾನು. ಓಕೆ ದುಗಪ್ಪ ಗೌಡ್ರೆ, ತಾವು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳು ಅನುಭವಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಡೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ಓಕೆ ವೀಕ್ಷಕರೇ,
ತಾವಿಲ್ಲಿವರೆಗೂ ನೋಡಿದ್ರಿ ನಮ್ಮ ಇವತ್ತಿನ ಸಂದರ್ಶನದ್ರು ಮಲೆನಾಡಿನ ಹೆಬ್ಬಾಗಿಲಾದಂತಹ ಶಿವಮೊಗ್ಗ ನಗರದ ಜಾತ್ಯತೀತ ಜನತಾದಳ ಪಕ್ಷದ ಹಿರಿಯ ಮುಖಂಡರು ಸಮಾಜ ಸೇವಕರು 1993ನೇ ಇಸ್ವಿಯಿಂದಲೇ ವಿ ಎಸ್ ಎಸ್ ಎನ್ ನ ಅಧ್ಯಕ್ಷರಾಗಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಹಾಗೂ ಕೃಷಿ ಕೈಗಾರಿಕಾ ಉತ್ಪನ್ನ ಮಾರುಕಟ್ಟೆ ನಿಗಮದ ಎರಡನೇ ಬಾರಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ದುಗ್ಗಪ್ಪ ಗೌಡರವರ ಮಾತುಗಳನ್ನು ಇವರ ಆಚಾರ ವಿಚಾರಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.